ಸೊ ಈಗ ಇದು ಬಿಟ್ಟು ಯಕ್ಷಗಾನ ಬಂದು ಅದು ಕಲೆ ಅಷ್ಟೇ. ಯಕ್ಷಗಾನ ಅದು ಮನೋರಂಜನ ಕಲೆ ಅಂತೇಳಿ ಕಲೆ ಹಿರಿಯ ಕಲಾವಿದರು ಹೇಳ್ತಾರೆ. ಆದರೆ ಈ ನೆಲದ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ತಿಳಿದಿರಲಿ, ಅದು ತುಳುನಾಡಿನ ಗಂಡು ಕಲೆ. ಗಂಡು ಕಲೆನ? ಗಂಡು ಕಲೆ. ತುಳುನಾಡಿನ ಗಂಡು ಕಲೆ ಕಲೆ ಅಂದ್ರೆ ಏನಿದ್ರೆ ಏನು, ಹೆಣ್ಣುಗಳು ಮಾಡಬಾರ್ದು ಅಂತಲ್ಲ, ಗಂಡು ಅಂತ ಹೇಳಿದ್ರೆ ಏನು, ಹೆಣ್ಣು ಬಹಳ ಬಲಿಷ್ಠವಾಗಿ ನಿಂತರೆ. ಈಗ ಕಿತ್ತೂರ ಜನ್ಮ ಗಂಡು ಬೀರಿ, ಗಂಡು ಬೀರಿ ಅಂತ ಹೇಳಿದ್ರೆ ಅದು ಕೆಟ್ಟಾಲು ಹಾಗೆ ತಗೊಳ್ಬೇಕು. ಆ ಗಂಡಸಿನ ನನ್ಗೆ ಒಬ್ಬ ತಂದೆ ಹೇಳ್ತಾನೆ, ಒಬ್ಳೆ ಹೆಣ್ಮಗಳು ಇರೋದು, ನನ್ಗೆ ಮಗನು ಅವಳೆ ಮಗಳು ಅವಳೆ ಎಲ್ಲವನ್ನೇ ಬಯಸ್ತಾಳೆ. ಆ ಭಾವನೆಯಲ್ಲಿ ತಗೊಳ್ಬೇಕು. ಆಯ್ತಾ, ಈಗ ನಮ್ಮ ಹಬ್ಬಕ್ಕ ರಾಣಿ ಏನು ಇಂಥ ಶಕ್ತಿ ಅವರಿದ್ದು, ಗಂಡಸಾಗಿ ಮಾಡದೇ ಇರುವಂತ ಕೆಲಸವನ್ನು ಒಂದು ಹೆಂಗಸಾಗಿ ಸಾಧನೆ ಮಾಡಿದ್ದಾರೆ. ಆಯ್ತಾ, ಆದ್ರಿಂದ ಇಲ್ಲಿ ನಾವು ಆ ರೀತಿ ತಗೊಳ್ಬೇಕಂತ ಇಲ್ಲಿ ಇಲ್ಲಿನ ಶಕ್ತಿಗಳ ಕ್ರಮ ಕೂಡ ಹಾಗೆ. ಅದು ಪ್ರಕೃತಿ, ಒಂದು ಮಾವಿನ ಮರ ನಿನ್ನ ಗಂಡು ಮಾವ ಹೆಣ್ಣು ಮಾವ ಅಂತ ಅದು ಕೇಳಲಿಕ್ಕೆ ಆಗೋದಿಲ್ಲ. ಮಾವಿನ ಮರ ಪ್ರಕೃತಿ, ದೈವ ಕೂಡ ಹಾಗೆ. ಅದಕ್ಕೆ ನಮ್ಮ ಜುಮಾದಿ ದೈವ ಬರುವಾಗ ಸೊಂಟೊಡ್ದು ತೀರ್ಥ ಆಣಾವತಾರ, ಸೊಂಟೊಡ್ದು ಮಿತ್ತ ಪೊಣ್ಣಾವತಾರ, ಬಾಯಿಡ ಮದು ಮಾಂಸ, ಕೆಕ್ಕಿಲ್ಡ ರುಂಡಮಾಲೆ, ಆಳುದ್ದ ಜಡೆ, ಗೇಣುದ್ದ ಮೆರೆ, ಬಲತ ಮೆರಿಟ ಅಮೃತ, ದತ್ತ ಮೆರಿಟ ವಿಷ, ಬಲತ್ತಿನ ಬಳಿಯ ಸಂಕಮಾಲೆ, ಎಡತ್ತಿನ ಕರಿಯ ಸಂಕಮಾಲೆ, ಆಳಪಾಂಪು ನೂಲ ಕೈಸಾಂಗಡೆ, ನಾಲ್ಕೈಟ ನಲ್ಪತ್ತೆರಡು ಆಯುಧನ ಪಡೆ, ಒಂದು ಭೂತಳ ಕೊಚತ್ತೆ. ಇದಿಷ್ಟು ಕನ್ನಡದಲ್ಲಿ ವಿವರಣೆ ಜನಗಳಿಗೆ ಅರ್ಥ ಆಗ್ಲಿ. ಅದೇ ಹೇಳ್ತಾರೆ ದೈವ, ಜುಮಾದಿ ದೈವ ಹೇಳುವಂತದ್ದು, ಸೊಂಟಕ್ಕಿಂತ ಕೆಳಗೆ ಪುರುಷ ಅವತಾರ, ಸೊಂಟಕ್ಕಿಂತ ಮೇಲೆ ಸ್ತ್ರೀ ಅವತಾರ, ಬಲದ ಮಗ್ಗುಲಲ್ಲಿ ಬಿಳಿ ಶಂಕಪಾಲ, ಎಡದ ಮಗ್ಗುಲಲ್ಲಿ ಕರಿಯ ಶಂಕಪಾಲ, ಬಲದ ಸ್ತನದಲ್ಲಿ ಅಮೃತ, ಎಡದ ಸ್ತನದಲ್ಲಿ ವಿಷ, ಆಳುದ್ದ ಜಡೆ ಅಂದ್ರೆ ಒಂದು ಆಳಿನಷ್ಟು ಜಡೆ, ಗೇಣುದ್ದ ಸ್ತನ ಒಂದು ಗೇಣಿನಷ್ಟು ಉದ್ದದ ಸ್ತನ, ಮತ್ತು ನಾಲ್ಕು ಕೈಗಳಲ್ಲಿ ನಲವತ್ತೆಂಟು ಆಯುಧಗಳನ್ನು ಹಿಡಿದು ಭೂತಳಕ್ಕೆ ಇಳಿದು ಆಳ ಪಾಂಪು ಅಂದ್ರೆ ಮನುಷ್ಯನನ್ನೇ ಆಳನ್ನೇ ಪಾಪನ್ನಾಗಿಸಿ ಅಂದ್ರೆ ಪಾಪ ದಾಟುವಂತ ಪಾಪನ್ನಾಗಿ, ನೂಲನ್ನೇ ಕೈಸಾಂಗ್ ಅಂತ ಕೈ ಹಿಡಿಯುವ ಕೈಸಾಂಗ್ ಆಗಿಸಿ ಭೂತಳಕ್ಕೆ ಇಳಿದು ಬಂದಂತ ಶಕ್ತಿ ಅಂತ ಹೇಳ್ತಾರೆ. ಅದರ ಅರ್ಥ ಧೂಮಾವತಿ ಅನ್ನುವಂಥದ್ದು, ಜುಮಾದಿ ಅನ್ನುವಂಥದ್ದು ತುಳುನಾಡಿನಲ್ಲಿ ಪಂಜುರ್ಲಿಯೇ. ಪಂಜುರ್ಲಿ ಅಂದ್ರೆ ಸತ್ಯವೇ, ಸತ್ಯ. ಇಲ್ಲಿ ಸತ್ಯ ಕಣ್ಣಿಗೆ ಕಾಣಿಸದ ಇರುವಂತ ಸತ್ಯವನ್ನ ಪಂಜುರ್ಲಿಯವರ ಪ್ರತ ನಾವು ಆರಾಧಿಸಬೇಕು. ಆಮೇಲೆ ಈಗ ನೀವು ಊರಲ್ಲಿ ಒಬ್ಬ ರಾಜ, ನಿಮ್ಗೆ ಒಂದಷ್ಟು ಗುತ್ತಿನವರಿದ್ದಾರೆ. ಯಾರು ಅವರು? ದಳಾಯತರು. ಯಾರು ದಳು ನಿಲ್ಲುವಾರ ಅಂತ ಹೇಳಿದ್ರೆ ಸೇನಾನಿಗಳು, ಸೇನದ ಮುಖ್ಯಸ್ಥ. ನಿಮ್ಮ ಗುತ್ತಿನಲ್ಲಿ 500 ಆಳನ್ನು ನೀವು ತಯಾರು ಮಾಡಬೇಕು, 300 ಆಳನ್ನು ಇವರು ತಯಾರು ಮಾಡಬೇಕು, 200 ಆಳನ್ನು ಅವರು ತಯಾರು ಮಾಡಬೇಕು, 100 ಆಳನ್ನು ಇವರು. ಅದಕ್ಕೆ ಒಂದು ಪಟ್ಟ, ಐಸ್ರಾಳ ಪಟ್ಟ ಅಂದ್ರೆ 5000 ಆಳಿನ ಪಟ್ಟ, ಮೂಸ್ರಾಳ ಪಟ್ಟ 3000 ಆಳಿನ ಪಟ್ಟ, ಐಂದಾಳ ಪಟ್ಟ ಅಂದ್ರೆ 500 ಆಳಿನ ಪಟ್ಟ. ದಳವಾಯಿಗಳು ಅಷ್ಟು ವ್ಯಕ್ತಿಯನ್ನು ತಯಾರು ಮಾಡಿ ಆತನಿಗೆ ಇನ್ನುಳಿದ ಆಳಿಗಿಂತ ಇವ ವಿಭಿನ್ನ ಇರ್ಬೇಕಲ್ಲ, ಅದಕ್ಕೆ ಇವನಿಗೆ ಪಟ್ಟ ಕೊಡುವ ಪದ್ಧತಿ ಇದೆ, ಮುದ್ರೆ ಇಡುವ ಪದ್ಧತಿ, ಈ ರೀತಿ ಮುದ್ರೆ ಇಡುವ ಪದ್ಧತಿ ಇದೆ ಅವನಿಗೆ. ಅವನಿಗಿಂತ ಪ್ರತ್ಯೇಕತವ ಅವನಂತರ ಭಯಭಕ್ತಿ, ಅವನಿಗೆ ನೈರ್ಮಲ್ಯ, ವೀರ್ಯ ನಷ್ಟ ಆಗಬಾರದು, ಇಂಥದ್ದೆಲ್ಲ ಆಚರಣೆಗಳೇ ಇತ್ತು. ಇದ್ದಾದ್ಮೇಲೆ ಇವ ಚಾವಡಿಯಲ್ಲಿ ಸತ್ಯ ಇದೆ, ಒಂದು ಯುದ್ಧ ಸನ್ನದ್ಧ ಆಗಿರ್ತದೆ, ದಂಡಿಗೆ ಹೊರಡುವ. ಅವರು ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ದೈವದಲ್ಲಿ ಮಾತಾಡೋದು ಕೂಡ ವಿರೋಧ ಭಕ್ತಿಯಲ್ಲೇ. ಸತ್ಯ ಚಾವಡಿ ನಾನು ಯುದ್ಧಕ್ಕೆ ಇಳಿತು ಹೋಗ್ತಾ ಇದ್ದೇನೆ, ಚಾವಡಿ ಸತ್ಯಕ್ಕೆ ನಮ್ಮನ್ನು ಕತ್ತಿಯನ್ನು ತೋರಿಸಿ ಹೇಳು, ನಾನು ಯುದ್ಧಕ್ಕೆ ಹೊರಟು ನಿಂತಿದ್ದೇನೆ, ಈ ಯುದ್ಧದಲ್ಲಿ ಗೆಲುವು ನನ್ನದಾಗಬೇಕು, ಈ ಯುದ್ಧದಲ್ಲಿ ನಾನು ಗೆದ್ದು ಬಂದರೆ ನಿನಗೆ ಧರ್ಮ ನೇಮ ಕೊಡ್ತೇನೆ. ಅವ ಇದ್ದು ಯುದ್ಧಕ್ಕೆ ಹೋದ, ಗೆದ್ದು ಬಂದ, ಬಂದ ಕ್ಷಣ ಧರ್ಮ ನೇಮ ಕೊಡ್ಬೇಕಲ್ಲ. ಅಲ್ಲಿ ಯುದ್ಧದಲ್ಲಿ ದಂಡಿನಲ್ಲಿ ಇವನ ಜೀವ ಉಳಿಸಿದ ಶಕ್ತಿ ಅದಾದ್ರಿಂದ ಜುಬಾದಿ ಅಂತ. ಆಯ್ತಾ, ಅದಕ್ಕೆ ಆ ಯುದ್ಧ ಶಕ್ತಿಯಾದದ್ರಿಂದ ಆತ ಆ ರೀತಿ ಕಲ್ಪಿತ ಆ ಅಲಂಕಾರ, ನಾಲ್ಕು ಕೈಗಳಲ್ಲಿ 42, ಆತ ಎರಡು ಕೈಗಳನ್ನು ನಾಲ್ಕು ಕೈಗಳಾಗಿ,
ನಾಲ್ಕು ಕೈಗಳಲ್ಲಿ ಇರುವಂತಹ ನಾಲ್ಕು ಆಯುಧ 48 ಆಯುಧಗಳಾಗಿ ಹೋರಾಟ ಮಾಡಿದ್ದಾನೆ ಅನ್ನಂತ ಆ ರೀತಿ ಆವಾಗ ಅವನಿಗೆ ನೆನ್ನೆ ನೋಡಿ ಕಟ್ಟಗಳಿಗೆ ನೀವು ಕಾಂತಾರ ಚಿತ್ರಕ್ಕೆ ಬರಣ ಅಲ್ಲಿ ಹೇಳಿದಾಗ ಕಟ್ಟಗಳಿಗೆ ಎಂತೆಂತ ತುಳಿತ ಆದ ಕ್ಷಣ ಕಟ್ಟಗಳಿಗೆ ಹೇಗೆ ಎದೆ ಮಟ್ಟದಲ್ಲಿ ಹೋಗಿ ಯಜಮಾನ ಮುಂದೆ ಕೂತ್ಕೊಳ್ತಾನೆ ಕಟ್ಟಗಳಿಗೆ ಎಲ್ಲದರಲ್ಲೂ ಆಗಲಿಲ್ಲ ಅಂತ ಆದ್ಮೇಲೆ ಅವ ಭಾವಾವೇಶಕ್ಕೊಳಗಾಗಿದ್ದಾನೆ ಆಯ್ತು ಆ ಭಾವಾವೇಶವೇ ಆ ಪರಾಕ್ರಮವೇ ಶಕ್ತಿ ಈತನಲ್ಲಿ ಪರಕಾಯ ಪ್ರವೇಶ ಆಗಿದೆ ಆ ಶಕ್ತಿ ಆಯ್ತಾ ಈಗ ಬೆಕ್ಕು ಎಷ್ಟು ಪಾಪ ಕುತ್ತಿಗೆ ಅಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಲ್ವಾ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಎಷ್ಟು ಮುದ್ದು ಮಾಡಿ ಮೊಟ್ಟೆಗೆ ಮಲಗಿಸ್ಬೋದು ಮಾಡ ಆದರೆ ಆ ಬೆಕ್ಕನ್ನು ಕಿಟಕಿ ಬಂದ ಮಾಡಿ ಬಾಗಿಲು ಬಂದ ಮಾಡಿ ಬಂದು ಮಾಡಿ ಕುತ್ತಿಗೆ ಒಂದು ಹಗ್ಗ ಹಾಕಿ ಕಟ್ಟಿ ಸಂಕಲೆಯಲ್ಲಿ ಕಟ್ಟಿ ಕಟ್ಟಿ ಬಡೀರಿ ಬಿಡ್ತದೆ ನಿಮ್ಮನ್ನ ಇಲ್ಲ ಅದು ಪ್ರತಿರೋಧ ತೋರಿಸುತ್ತೆ ಪ್ರತಿರೋಧ ಅಲ್ಲ ನಮ್ಮನ್ನು ಸಾಯಿಸುತ್ತೆ ಅದು ಹುಲಿ ಆಗುತ್ತೆ ಅಂತೇಳಿ ಅದು ಹುಲಿ ಆಗುತ್ತೆ ಬೆಕ್ಕನ್ನು ಕಟ್ಟಿ ಹಾಕಿ ಹೊಳಿದ್ರೆ ಬೆಕ್ಕು ಹುಲಿ ಆಗುತ್ತೆ ಅಂತೇಳಿ ಅಷ್ಟು ಚಿಕ್ಕ ಪ್ರಾಣಿ ನಮ್ಮನ್ನು ಕೊಂದಾಗುತ್ತೆ ಆದ್ರಿಂದ ತುಳುವಲ್ಲಿ ಏನನ್ನು ಪುಚ್ಚನ್ನು ಕಟ್ಟುಬಾಡ್ಲೆಕ್ಕ ಹಾಕಿ ಈ ಉಡಯ್ಯ ಅಂತ ಹೇಳ್ತಾನೆ ಹಾ ಬೆಕ್ಕನ್ನು ಕಟ್ಟಿ ಹಾಕಿದಾಗ ನೀನು ಹೊಡೆಯುತ್ತೀನಿ ಅನ್ನ ಬಿಡ್ಲಿಕ್ಕಿಲ್ಲ ಅದು ಅದು ಆ ರೀತಿ ಬೆಕ್ಕು ಎಷ್ಟು ಸಾಫ್ಟ್ ಇದೆಯೋ ಅಷ್ಟೇ ಹುಲಿ ಆಗುತ್ತೆ ಅದು ಅದೇ ರೀತಿ ಅಲ್ಲಿ ತೋರಿಸಿದ್ದು ನಾನು ಅದನ್ನು ಕ್ಷೇತ್ರಪಾಲ ಅಂತ ಹೇಳೋದಲ್ಲ ಕಾಂತಾರದಲ್ಲಿ ಆ ವ್ಯಕ್ತಿಗೆ ಆದಂಥ ತುಳಿತ ಆ ದಮನಕಾರಿ ನೀತಿ ಆತನ ಒಳಗಿನ ಈ ಪ್ರತಿರೋಧ ಶಕ್ತಿ ಹುಚ್ಚೆದ್ದು ಬಂತು ಅದು ಆತನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿ ದಾಷ್ಟ್ಯವನ್ನು ಮೆಟ್ಟಿ ನಿಂತು ಕಟ್ಟಕಡೆಯ ದಾರಿ ಅಂತ ಹೇಳ್ತಾರೆ ಅಂದ್ರೆ ಕೊನೆ ಅವಕಾಶ ಇನ್ನು ಬಿಡಬಾರದು ಅನ್ನೋದು ಅದು ಆ ಶಕ್ತಿಯಾಗಿ ಮಾರ್ದನಿಸ್ತದೆ ಆಮೇಲೆ ಇಲ್ಲಿ ದೈವ ಬಣ್ಣ ಹಚ್ಚಿ ಕುಣಿಯಕ್ಕಿರ್ತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ಅವರೇನಾದರೂ ನಿಯಮ ನಿಷ್ಠೆ ಏನಾದರೂ ಇದೆಯಾ ಇಷ್ಟು ದಿವಸ ಈಗ ಇಷ್ಟು ದಿವಸದಲ್ಲಿ ನಾನು ಈ ರೀತಿ ಪ್ರಿಪೇರ್ ಆಗಿರಬೇಕು ಅಥವಾ ನಾನು ಉಪವಾಸ ಇದ್ದು ಅಥವಾ ತನ್ನ ಸಂಸಾರ ಜೊತೆನಲ್ಲಿ ಮಲಗದೆ ನಾನು ಹೀಗೆ ನಡ್ಕೋಬೇಕು ಅನ್ನೋದೇನಾರ ಕಟ್ಟುಪಾಡು ಹೇಳಿ ನಿಜವಾದ ಪರಂಪರೆ ಹಾಂ ನಮ್ಮಲ್ಲಿ ಏನು ಅಂತ ಹೇಳಿದರೆ ನಮಗೆ ಗೋಮಾಂಸ ಮತ್ತು ಹಂದಿ ಮಾಂಸ ಇದರನ್ನು ಬಿಟ್ಟು ಈಗ ಯಾವುದೆಲ್ಲ ಮಾಂಸವನ್ನು ಬಳಕೆ ಮಾಡ್ತಾರೆ ಭಾರತದಲ್ಲಿ ಬಳಕೆ ಮಾಡೋದು ವಿದೇಶದಲ್ಲ ಇಲ್ಲದೆ ಇಲ್ಲಿದ್ದು ಅಲ್ಲ ಕೆಲವರು ಹೇಳಲಿಕ್ಕೆ ಉಂಟು ಅಲ್ಲಿ ಬೇರೆ ಬೇರೆ ತಿಂತಾರೆ ಜಿರಳೆ ತಿನ್ನುವಂತ ನನಗೆ ಅದೆಲ್ಲ ಬೇಡ ಅದಲ್ಲ ಇಲ್ಲಿ ಕೆಲವರು ವಿತಂಡವಾದಿಗಳು ಕೇಳಲಿಕ್ಕೆ ಉಂಟು ಅಲ್ಲ ಭಾರತದಲ್ಲಿ ಪ್ರಸ್ತುತ ಬಳಕೆ ಮಾಡ್ತಾ ಇರುವಂತ ಹಂದಿ ಮತ್ತು ಗೋವನ್ನು ಬಿಟ್ಟು ಮತ್ತು ಎಲ್ಲ ಮಾಂಸವನ್ನು ನಮ್ಮ ದೈವಾರಾಧಕರು ಭಕ್ಷಿಸ್ತಾರೆ ಭಕ್ಷಿಸ್ತಾರೆ ಆಯ್ತಾ ನಾನಂತೂ ಪ್ಯೂರ್ ವೆಜಿಟೇರಿಯನ್ ಓಕೆ ನಾನು ತಿನ್ನೋದಿಲ್ಲ ಹಾಗಂತ ನನ್ನ ಅಪ್ಪ ತಿಂದಿದ್ದಾರೆ ನನ್ನ ಅಣ್ಣ ತಿಂದ ನಮ್ಮ ಮನೆಯವರೆಲ್ಲ ತಿಂತಾರೆ ಅದು ಅವರವರ ಅವರವರ ಇಚ್ಛೆ ನಾನಂತೂ ಪ್ಯೂರ್ ವೆಜಿಟೇರಿಯನ್ ಆದರೆ ಆದರೆ ನಮ್ಮಲ್ಲಿ ಒಂದು ನಿಯಮ ಇದೆ ನಮ್ಮ ಮನೆಯೊಳಗೆ ಸೂತಕದವರು ಬರಲಿಕ್ಕಿಲ್ಲ ಓಕೆ ನಿಮ್ಮ ಕುಟುಂಬದಲ್ಲಿ ಮರಣ ಆದರೆ ಅವ್ರ ಸೂತಕ ಕಳೆಯವರೆಗೂ ಪ್ರವೇಶ ಮಾಡ್ಲಿಕ್ಕಿಲ್ಲ ಬರ ಹಾಗಿಲ್ಲ ತಿಂಗಳಿನ ಮುಟ್ಟಾದ್ರೆ ನಮ್ಮ ಮನೆ ಎದುರು ಸೋಕ್ಲಿಕ್ಕಿಲ್ಲ ನಮ್ಮನೆಯ ಹುಡುಗಿಯರಿಗೆ ಪ್ರತ್ಯೇಕ ಕೋಣೆ ಅದು ನಮ್ಮ ಭಾರತ ದೇಶದಲ್ಲಿ ಮೊದಲಿಂದ ಈ ಪದ್ಧತಿ ನಮ್ಮ ಮನೆಯಲ್ಲಿ ಕಡ್ಡಾಯ ಹೌದು ನಮ್ಮ ದೈವ ಅವ್ರು ನಮ್ಮ ಎದುರು ಸೋಕ್ಲಿಕ್ಕಿಲ್ಲ ದೈವ ಆರಾಧನೆ ಬಾವಿ ಮುಟ್ಲಿಕ್ಕಿಲ್ಲ ಬಟ್ಟೆ ಮುಟ್ಲಿಕ್ಕಿಲ್ಲ ಇಂಥ ಪದ್ಧತಿಗಳು ಕಡಾಖಂಡಿತವಾಗಿ ನಮ್ಮಲ್ಲಿ ಪಾಲನೆ ಆಗ್ಲೇಬೇಕು ಆಯ್ತಾ ನಮ್ಗೆ ಹಿಂದಿನ ದಿವಸದ್ದನ್ನು ಇವತ್ತು ತಿನ್ಲಿಕ್ಕಿಲ್ಲ ಅದೇ ತಂಗಳು ತಿನ್ನಬಾರ್ದು ಅಂತ ಅಂಥದ್ದೆಲ್ಲ ತಿನ್ಲಿಕ್ಕಿಲ್ಲ ಮತ್ತೆ ನಾಯಿ ಕಚ್ಚಲಿಕ್ಕಿಲ್ಲ ಎತ್ತು ಹಾಯಲಿಕ್ಕಿಲ್ಲ ಗೊಬ್ಬರದಲ್ಲಿ ಇಂಥದ್ದೆಲ್ಲ ನಿಬಂಧನೆಗಳಿರ್ತವೆ ಮತ್ತೆ ವೃತ ಅಂತ ಹೇಳಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಇದ್ದಾವೆ ಕೆಲವೊಂದು ಕ್ಷೇತ್ರಗಳಿಲ್ಲ ವೃತ ಅಂತ ಹೇಳಿ ನಮಗೆ ತಿನ್ನೋದಕ್ಕೆ ವೃತ ಅಂತಲ್ಲ ಆದರೆ ಎಣ್ಣೆ ಹಿಡಿದು ನೇಮ ಬಿರಿಯವರೆಗೆ ಗಟ್ಟಿ ಸೊತ್ತು ತಿನ್ಲಿಕ್ಕಿಲ್ಲ ಅಂದ್ರೆ ಈಗ ಆಚರಣೆಗಳ ಬಗ್ಗೆ ಎಷ್ಟು ಪರಿಶುದ್ಧವಾಗಿರಬೇಕು ಅಂತೆಲ್ಲ ಹೇಳಿದ್ರೆ ಈಗ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಯಾರೋ ಒಬ್ಬರು ಈಗ ಹೆಣ್ಮಕ್ಳು ಮುಟ್ಟಾದವರು ನಿಮ್ಮ ಮಕ್ಕ ನೋಡೋದಾಗ್ಬೋದು ಅಥವಾ ಯಾವುದೋ ಒಂದು ಸೂತ್ಕದ ಮನೆ ವ್ಯಕ್ತಿ ನಿಮ್ಮನೆ ಒಳಗೆ ಬಂದಿರ್ಬೋದು ಗೊತ್ತಿದ್ದು ಗೊತ್ತಿಲ್ಲದೆ ಆಮೇಲೆ ಗೊತ್ತಾದರೆ ಇದಕ್ಕೆ ಆಚರಣೆಗೆ ವಿರುದ್ಧ ಆಗುತ್ತಾ ಅಥವಾ ಹೇಗೆ ಅಥವಾ ಆಚರಣೆ ಆದ ನಂತರ ನಿಮಗೆ ಗೊತ್ತಾಯಿತು ಅಂದರೆ ಇದಕ್ಕೇನಾದರೂ ಒಂದು ಪರಿಹಾರ ಇದೆಯಾ ಹೇಗೆ ಇದನ್ನು ನೀವು ಶಾಸ್ತ್ರದಲ್ಲಿ ಹೇಗೆ ಹಾಂ ಒಂದು ತಪ್ಪಿಗೆ ಎರಡರಷ್ಟು ಪರಿಹಾರ ಕ್ರಮಗಳಿದ್ದಾವೆ ದೈವಾರಾಧನೆಯಲ್ಲೂ ಒಂದಕ್ಕೆ ಎರಡರಷ್ಟು
ಪರಿಹಾರದ ಕ್ರಮಗಳು ಇದ್ದಾವೆ. ಆದರೆ ಕೆಲವೊಂದು ಪರಿಹಾರ ಇಲ್ಲದೇ ಇರುವಂತ ಅಡ್ಡಿಗಳಿದೆ. ಉದಾಹರಣೆಗೆ ನೀವೀಗ ಸೂತಕ ಅಂತ ಹೇಳಿದ್ರಿ, ನಾನು ದೇವರಲ್ಲಿ ಪ್ರಾರ್ಥಿಸಿದೆ ನನಗೆ ಮುದ್ರೆ ಕೊಡುವಾಗ, ಸ್ವಾಮಿ ಸತ್ಯ ನಿಮ್ಮ ಮುದ್ರಾಧಾರಣೆ ಮಾಡ್ತಾ ಇದ್ದೇನೆ, ನಾನೊಬ್ಬ ಯುವಕ ಅಂಚೆ ಇಲಾಖೆಯಲ್ಲಿ ಉದ್ಯೋಗಿ, ನಾನು ಮನೆ ಮನೆಗೆ ಹೋಗಿ ಕಾಗದ ಕೊಡ್ತೇನೆ, ನೀವು ಸೂತಕದಲ್ಲಿ ಇದ್ದೀರಂತ ಕೇಳಿಕೊಡ್ಲಿಕ್ಕೆ ಆಗೋದಿಲ್ಲ, ಒಂದು ಕಡೆ ತಿನ್ಲಿಕ್ಕೆ ಹೋಗ್ತೇನೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀನು ಆ ಮಟ್ಟದಲ್ಲಿ ನನ್ನನ್ನು ಕ್ಷಮಿಸಬೇಕು. ನಿನ್ನ ಸೇವೆ ಮಾಡುವುದಕ್ಕಿಂತ ಮೊದಲು ನಾನು ಕುರ್ದಿ ಸ್ನಾನ ಕಲಶ ಸ್ನಾನ ಮಾಡ್ತೇನೆ. ನಮ್ಮಲ್ಲಿ ಕುರ್ದಿ ಸ್ನಾನ ಮಾಡಿದ್ರೆ ಎಲ್ಲವೂ ನಿರ್ಮಲ ಆಗ್ತದೆ. ಕುರ್ದಿ ಸ್ನಾನ ಅಂತ ಹೇಳಿದ್ರೆ ಏನು ಗೊತ್ತುಂಟ, ಹಳದಿ ಹುಳೆ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿದ ತಕ್ಷಣ ಅದು ಕೆಂಪಾಗ್ತದೆ, ಕೆಂಪಾಗುತ್ತೆ ನೀರು, ಅದರ ಸ್ನಾನ ಆಯ್ತಾ, ಅದರ ಸ್ನಾನ ಮಾಡೋದು ಮತ್ತು ಕಲಶ ಸ್ನಾನ ಮಾಡಿದ್ರೆ ಇದಾಗ್ತದೆ. ಅದು ನಾವು ಮಾಡಿರುವಂತ ಇಂಥ ತಿಳಿಯದೇ ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲಿ ಅದು ಅಲ್ಲಿದೆ. ಆದ್ರೆ ನಾನು ದೇವರಲ್ಲಿ ಪ್ರಾರ್ಥನೆ, ನಾನು ಮೀನು ಮಾಂಸ ಹೆಂಡಸರ ಯಾವುದು ಈ ವಿಭಾಗದಲ್ಲಿ ನಾನು ವಿಶೇಷವಾಗಿರ್ತೇನೆ, ಆದ್ರಿಂದ ನೀವು ನನ್ನನ್ನು ಆಶೀರ್ವದಿಸಬೇಕಂತ ಪ್ರಾರ್ಥಿಸಿ ನಾನು ಮಾಡಿದ್ದೇನೆ. ಇನ್ನೊಂದು, ನಮಗೆ ಮರಣ ಮುಟ್ಲಿಕ್ಕಿಲ್ಲ. ನಮ್ಮ ತಂದೆ ತಾಯಿ ಇದ್ದು ನಾವು ಸಂಕಲ್ಪ ಮಾಡಿದ್ರೆ ತಂದೆ ತಾಯಿಯ ಮರಣ ಮುಟ್ಟುವುದಕ್ಕೆ ನಿಮಗೆ ಅವಕಾಶ ಕಲ್ಪಿಸಬೇಕು. ಇನ್ನುಳಿದ ಯಾವುದೇ ಮರಣವನ್ನು ಮುಟ್ಲಿಕ್ಕಿಲ್ಲ. ಇಂಥ ಪದ್ಧತಿ ಈಗ ಅಕ್ಕ ತಮ್ಮ ತಂಗಿ ಯಾರಿದ್ದಿಲ್ಲ ಮುಟ್ಲಿಕ್ಕೆ, ಆದ್ರೆ ಅದನ್ನು ನಮ್ಮ ರಕ್ತ ಸಂಬಂಧಿಗಳದ್ದು ನೀವು ಅವಕಾಶ ಕಲ್ಪಿಸಬೇಕು. ಒಂದು ವೇಳೆ ಮುಟ್ಟುವ ಪರಿಸ್ಥಿತಿ ಬಂದ್ರೆ ಭಾವನಾತ್ಮಕವಾಗಿ ಈ ಸಂಸಾರದ ರುಜ್ಜನ್ನು ಬಿಟ್ಟಿದ್ದೇವೆ ಅಂತ ಒಮ್ಮೆ ಆಗುದಿಲ್ಲ. ಮಾಡಿದ್ರೆ ಅದಕ್ಕೆ ಪರಿಹಾರ ಏನು, ಎಲ್ಲ ಶುದ್ಧೀಕರಣ ಮಾಡಿ ಕಲಶ ಸ್ನಾನ ಮಾಡಿದಂತ ಕ್ರಮ ಇದೆ. ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ, ಆದ್ರೆ ನಮ್ಗೆ ಒಂದು ವೇಳೆ ನಾಯಿ ಕಚ್ಚಿದ್ರೆ ನಾವು ಜೈಲಿಗೆ ಹೋದ್ರೆ ಆವಾಗ ನಾನು ಯಾವುದೇ ಕಾರಣಕ್ಕೂ ನನ್ನ ನಾಯಿ ಕಚ್ಚಿದೆ ನನ್ನಾಳೆ ತೊಂದರೆ ಇಲ್ಲ ಅದು ಶುದ್ಧ ಜಳಕ ಮಾಡ್ತೇನೆ ಆಗುದಿಲ್ಲ. ಆತ ಬಿಟ್ಟು ಕೊಡ್ಲೇಬೇಕು. ಅವಾಗ ಹೇಳಿಕ ನೀನು ಬೇಕು ಅಂತ ಆದದ್ದಲ್ಲ ಮಾರೆ, ಅದು ಪ್ರಕೃತಿ ಆಯ್ತು. ಅದರ ಅರ್ಥ ನನಗೆ ಇದುವರೆಗೆ ಈ ದೈವದ ಸೇವೆ ಮಾಡುವ ಯೋಗ ಇತ್ತು, ಇವತ್ತಿಗೆ ಯೋಗ ಮುಗೀತು, ಇದು ಬೇರೆಯವರು ಟ್ರಾನ್ಸ್ಫರ್ ಆಗ್ಬೇಕು, ಇದು ಭಗವಂತನ ಸಂಕಲ್ಪ ಆಯ್ತು, ನಂದು ಯೋಗ ಮುಗೀತು. ಒಂದು ವೇಳೆ ಯಾರೋ ತಂದು ಕದ್ದ ಸ್ವತ್ತನ್ನು ನನ್ನ ಇದರಲ್ಲಿಟ್ಟು ನನ್ನನ್ನು ಅಪರಾಧಿಯಾಗಿ ನಾನು ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದರೆ ಆಮೇಲೆ ಎಲ್ಲ ವಿಚಾರಣೆ ಆಗಿ ಅವಲ್ಲ ಅವ ಅಪರಾಧಿ ಸಾಬೀತಾಗಿ ನಿರಪರಾಧಿ ಅಂತ ಬಂದರೂ ಜೈಲಿನ ಕಂಬಿಯ ಒಳಗೆ ಹೋಗಿ ಜೈಲಿನ ಭತ್ಯದ ವನಸ್ಸು ಅಂತ ಹೇಳುವಂಥದ್ದು ಅದನ್ನು ಉಂಡಾಯ್ತಲ್ಲ ಮತ್ತೆ ಇಲ್ಲ, ಒಂದೋ ಅಲ್ಲಿ ನಾನು ಉಪವಾಸ ಬಿದ್ದು ಸಾಯ್ಬೇಕು ಆಯ್ತಾ, ಇಲ್ಲ ಆಮೇಲೆ ಬಂದು ಈ ವಿಭಾಗವನ್ನೇ ಬಿಟ್ಟು ಬಿಡುವುದು. ಮತ್ತೆ ನಾನಾಗಿದ್ರೆ ಏನು ಮಾಡಿದ್ದೇನೆ, ಪ್ರಾಂಜಲವಾಗಿ ಭಗವಂತ ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದೆ ಮಾಡಿದ್ದೇನೆ, ನನ್ನ ಯೋಗದಲ್ಲಿ ಮುಗಿಯಿತು, ಇನ್ನು ಮುಂದೆ ನಾನು ಮಾಡಲಿಕ್ಕಿಲ್ಲ, ಬಿಟ್ಟು ಬಿಡಬೇಕು ಪ್ರಾಮಾಣಿಕವಾಗಿ. ಎಷ್ಟೋ ಮಂದಿ ನಿರಪರಾಧಿಗಳು ಶಿಕ್ಷೆಯನ್ನು ಪಡೆಯುವಂಥದ್ದು ಸರ್ವೇ ಸಾಮಾನ್ಯ ಆಯ್ತಾ, ಹಾಗಂತ ಮಾಡಬಾರ್ದು ಮಾಡಬಾರ್ದು. ನನ್ನ ಇದು ನಾನು ಹೇಳುದು ನಾನು ಸಾರ್ವತ್ರಿಕವಾಗಿ ಅಲ್ಲ, ಪರ್ಸನಲ್ ಅಲ್ಲ, ನನಗೆ ನನ್ನ ಅಪ್ಪ ಏನು ಪಾಠ ಕೊಟ್ಟಿದ್ದಾರೆ, ನನ್ನ ಅಪ್ಪನಿಗೆ ಅಪ್ಪನ ಅಪ್ಪ ಏನು ಪಾಠ ಕೊಟ್ಟಿದ್ದಾರೆ, ಅಪ್ಪನ ಅಪ್ಪನಿಗೆ ಅಪ್ಪನ ಅಪ್ಪ ಏನು ಪಾಠ ಕೊಟ್ಟಿದ್ದಾರೆ ಅದನ್ನು ನಾನು ಹೇಳಿದೆ. ನೀವು ಪೂರ್ವಿಕರಿಂದ ಒಂದು 8 ತಲೆಮಾರಿನ ಪರಿಚಯ ನಮಗಿದೆ ಆಯ್ತಾ, ಆ ಪರಿಚಯದಿಂದ ನಾವಿದು ಮಾಡ್ತಾ ಇದ್ದೀವಿ. ಆಮೇಲೆ ತಮ್ಮಲ್ಲಿ ಒಂದು ಪ್ರಶ್ನೆ, ಈಗ ದೈವಾರಾಧನೆಗೆ ಅಲಂಕಾರ ಭೂಷಣ ಮಾಡ್ತೀರ ಖಂಡಿತ, ಅದರಲ್ಲಿ ಏನಾಗುತ್ತೆ, ಈಗ ಸೊಂಟಕ್ಕೆ ಇಷ್ಟಿಷ್ಟುದ್ದ ಒಂದು ಹೆಣ್ಣು ಸಿರಿ ಹಿಡಿದು ಅವರು ಬೆಲ್ಟ್ ಥರ ಕಟ್ಟಿ ಅದ್ರ ನೃತ್ಯ ಮಾಡ್ಬೇಕ್ರೇನೋ ಒಂದು ಅದನ್ನು ಹೀಗೆ ಅನ್ನೋದು ಮಾಡೋದೆಲ್ಲ ಅಂದರೆ ನನಗೂ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಸಿನಿಮಾ ನೋಡಿದಾಗ ನನಗೆ ಗೊತ್ತಾಗಿದ್ದು. ಆ ಸಿರಿ ಕಟ್ಟದನ್ನ ಯಾವ್ದ್ರಿಂದ ಮಾಡ್ತೀರ, ಬಾಳೆ ಎಲೆಯಿಂದ ಮಾಡೋದ ಅದು ಅಲ್ಲ, ಬಾಳೆ ದಿಂಡಿಂದ ಮಾಡೋದ ಅಥವಾ ತೆಂಗಿನ ನಾರಿಂದ ಮಾಡೋದ ಅದು? ಅದು ತೆಂಗಿನ ಗರಿ ಉಂಟಲ್ಲ, ಕಟ್ಟಗಡೆ ಮೃದು ಗರಿ ಇರ್ತದೆ, ಅದರಲ್ಲಿ ಎರಡು ಬರ್ತದೆ, ಎರಡನ್ನು ಕೊಯ್ಬಾರ್ದು, ಒಂದನ್ನು ಕೊಯ್ಬೇಕು, ಎರಡನ್ನು ಕೊಯ್ದ್ರೆ ತೆಂಗಿನ ಮರವೇ ಸಾಯ್ತದೆ ಸಾಯುತ್ತೆ. ಅದಕ್ಕೆ ತೆಗೆಯುವುದಕ್ಕೂ ಅಷ್ಟು ಬುದ್ಧಿವಂತ ಇರಬೇಕು, ಜ್ಞಾನಿ ಇರಬೇಕು, ತೆಂಗಿನ ಮರಕ್ಕೆ ಹೋಗಿ ಅದಕ್ಕೆ ಪ್ರಾರ್ಥನೆ ಮಾಡಿ ಆಮೇಲೆ ಹೋಗಿ ತೆಗೆಯಬೇಕು. ತೆಗೆದು ಆ ಗರಿಯಲ್ಲಿ ನಾವೇನು ಮಾಡ್ತೇವೆ, ಅದನ್ನು ಒಂದು ಭಾಗ ಉಬ್ಬಿರ್ತದೆ ಹೀಗೆ, ಇನ್ನೊಂದು ಭಾಗ ಚಪ್ಪಟೆ ಇರ್ತದೆ, ಅದನ್ನು ಕವುಚಿ ಹಾಕಿದಾಗ ಆವಾಗ ಎಡಮಗ್ಗುಲಿನ
ಗರಿ ಇರ್ತದಲ್ಲ ಅದನ್ನು ಒಡ್ಡೋಲಿ ಅಂತ ಹೇಳೋದು. ಅದರಿಂದ ಮಾತ್ರ ಕತ್ತರಿಸಿ ನಾವು ಅಣಿಯೆಲ್ಲ ಮಾಡಲಿಕ್ಕೆ ಆಗುವಂಥದ್ದು. ಈಚಿನ ಒಲೆಯಲ್ಲಿ ಅದು ಮಾಡಲಿಕ್ಕೆ ಆಗುವುದಿಲ್ಲ, ಅಣಿ ಮಾಡಲಿಕ್ಕೆ ಆಗುವುದಿಲ್ಲ. ಈಚಿನ ಗರಿ ಉಂಟಲ್ಲ ಅದನ್ನು ಸಿಗುರುವುದು ಅಂತ ಹೇಳೋದು, ಅದನ್ನು ತೆಗೆದು ಅದನ್ನು ಎಳಿಲಿಕ್ಕೆ ಆಗ್ತದೆ, ಅದರಲ್ಲಿ ದಾರದಾಗಿ ಬರ್ತದೆ. ಅದನ್ನೇ ಅದರ ಕಡ್ಡಿ ತೆಗೆದು ಅದನ್ನು ಅಳತೆಗಣ ಸ್ವರ ಕಟ್ ಮಾಡಿ ಅದನ್ನು ಕಟ್ಟೋದು, ಆಮೇಲೆ ಅದನ್ನು ಕತ್ತರಿಸಿ ಅದಕ್ಕೆ ತಿರಿ ಅಂತ ಹೇಳೋದು. ತಿರಿ ಸಿರಿ ಅಂತ ಸಿರಿ ಸ್ವಲ್ಪ ಬೆಳೆದ್ರೆ ಮಡಲು. ತೆಂಗಿನ ಮಡಲು ಉಂಟಲ್ಲ, ಮಡಲ ಮೂಲ ಅದು ಸಿರಿ. ಅದು ಹಾಗೆ. ಆಮೇಲೆ ಈಗ ಗಗ್ಗರ ಕಟ್ಟಲಿಕ್ಕೂ ಮುಂಚೆ ಆ ವೇಷಧಾರಿಗಳು ಜನಗಳಿಗೆ ಮತ್ತು ಭಗವಂತನಿಗೆ ಎಲ್ಲ ಪ್ರಾರ್ಥನೆ ಮಾಡಿ ಬಾಯಿಗೆ ಏನೋ ಇಟ್ಕೊಂಡು ಶುರು ಮಾಡ್ತಾರಲ್ಲ, ಏನದು? ಗಗ್ಗರ ಕಟ್ಟಿದ ಮುಂಚೆ ಬಾಯಿಗೆ ಈಗ ಗಗ್ಗರ ಕೊಡ್ತಾ ಇದ್ದೀನಿ ಅಂತ ಭಗವಂತನಲ್ಲಿ ಅಪ್ಪಣೆ ತಗೋತಾರೆ. ಹೌದಲ್ವಾ? ಅವನು ನಾನು ಜನಗಳ ಮುಂದೆನೂ ಪ್ರಮಾಣ ಮಾಡ್ತಿದ್ದೀನಿ, ನಿನಗೂ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಗಗ್ಗರ ಕಟ್ಟೋದಕ್ಕೆ ಅವಕಾಶ ಕೊಡನ್ಬಿಟ್ಟು ಅಂತ ಹೇಳಿದರೆ. ಹಾಂ, ಪ್ರತಿಯೊಂದಕ್ಕೂ ನಮ್ಮಲ್ಲಿ ವೀಳ್ಯ ಸಂಬಂಧಿತವಾಗಿ ನಡೀತದೆ. ವೀಳ್ಯ ಸಂಬಂಧಿತ ಅಡಿಕೆ ಮತ್ತು ವೀಳ್ಯದೆಲೆ, ಅಂದ್ರೆ ಪಾತಾಳದಿಂದ ಬಂದಿರುವಂತಹ ವೀಳ್ಯದೆಲೆ, ಆಕಾಶದಿಂದ ಬಂದಿರುವಂತಹ ಅಡಿಕೆ ಅಡಿಕೆ ಇದನ್ನು ಜೋಡಿಸಿ ಅದು ದೈವ ಸಾಕ್ಷಿ. ನಮಗೆ ಒಂದು ಮದುವೆ ಆಗ್ಬೇಕಂದ್ರೆ ಅದೇ ಸಾಕ್ಷಿ. ವೀಳ್ಯದಡಿಗೆ ಅಡಿಕೆ ಕಟ್ಟಿದಂತ ಸಂಬಂಧ ಯಾವುದೂ ಮುರಿಯೋದಿಲ್ಲ, ಡೈವರ್ಸ್ ಆಗೋದಿಲ್ಲ. ಆಗ್ತದೆ ಈಗ ಆ ರೀತಿ ಮಾಡಿದ್ರೆ ಆಯ್ತಾ, ಆ ರೀತಿ ಆಗುವಂತ ಪರಿಸ್ಥಿತಿ. ಆ ರೀತಿ ಅದನ್ನು ಯಾನು ಕಠಿಣ ಮಗು ಬುಳ್ಯ ಕೊರಪೆ ಅಂದ್ರೆ ವೀಳ್ಯ ಕೊಡ್ತೇನೆ ಅಂತ ಹೇಳುವಾಗ ತಗೊಳ್ಳಿಕ್ಕೆ ಅದನ್ನ ತೆಗೆದುಕೊಂಡ ವೀಳ್ಯ ಅಡಿಕೆಯನ್ನ ತಿನ್ನುವ ಹಾಗೆ ಮಾಡುದು ಕೊಡುದು, ಮತ್ತ ಆ ವೀಳ್ಯವನ್ನ ಒಡಕಿಲ್ಲದ ವೀಳ್ಯವನ್ನ ಆತ ಇಟ್ಕೊಳ್ಳೋದು, ತನ್ನಲ್ಲಿ ಇಟ್ಕೊಳ್ಳೋದು. ಆ ವೀಳ್ಯ ಆತನ್ನ ರಕ್ಷಿಸುತ್ತೆ, ಯಾವುದೇ ರೀತಿಯ ಅವಘಡಗಳು ಆಗದ ರೀತಿಯಲ್ಲಿ ಆ ವೀಳ್ಯ ಆತನ್ನ ಕಾಯ್ತದೆ. ಅದಕ್ಕಿಂತಲೂ ಮೊದಲು ಪಡಿ ಅಕ್ಕಿ ಕೊಡುವ ಕ್ರಮ ಇದೆ, ಪಡಿ ಅಕ್ಕಿ ಆದ ನಂತರ ಎಣ್ಣೆ ಬುಳ್ಯ ಕೊಡುವ ಕ್ರಮ ಇದೆ, ಎಣ್ಣೆ ಬುಳ್ಯ ಪಡೆದಾದ ನಂತರ ಸ್ನಾನ ಮಾಡಿ ಬರಬೇಕು, ಸ್ನಾನ ಮಾಡಿ ಬಂದ ನಂತರ ಈತ ಬೀರ ಹೇಳಬೇಕು. ಅಂದ್ರೆ ಬೀರ ಅಂದ್ರೆ ಏನದು? ದೈವದ ಪಾರ್ಥನ ಹಾಡಬೇಕು. ದೈವದ ಪಾರ್ಥನವನ್ನು ವೀರಾವೇಶವಾಗಿ ಹಾಡೋದಕ್ಕೆ ಬೀರ ಅಂತ ಹೇಳೋದು, ಅದನ್ನ ಹಾಡಬೇಕು. ಆವಾಗ ಅಲ್ಲೊಂದು ದೈವತ್ವದ ಕಲ್ಪನೆ ಆಗ್ತದೆ, ಅವ್ಯಕ್ತ ಶಕ್ತಿಗಳು ಚರ್ಮವಾದ್ಯದ ಮುಖೇನ ಅಲ್ಲಿ ಶಕ್ತಿ ಸಂಚಯನ ಆಗ್ತದೆ. ಈತನು ಕೂಡ ಭಾವನಾತ್ಮಕ ಆದ ನಂತರ ಹೋಗಿ ಆ ದೀಪ ಇಟ್ಟು ಅಲಂಕಾರ ಮಾಡ್ತಾನೆ. ಅಲಂಕಾರ ಆದ ನಂತರ ಆತ ಅಡ್ಕದ ಪೂ ತೋಟದ ಪಾಲೆ ಅಂದ್ರೆ ಕಂಗಿನ ಹಾಳೆಯಿಂದ ಕಾಲಿಗೆ ಕಟ್ಕೊಡ್ತಾನೆ, ಆಮೇಲೆ ಹೂವಿನ ಕೇಪಳ ಹೂವಿನ ಅಲಂಕಾರ ಮಾಡ್ಕೊಳ್ತಾನೆ, ಅದರಲ್ಲೇ ಶಕ್ತಿ ಇರ್ತದೆ. ಅರೆದಾಳದ ಬಣ್ಣ ಹಾಕಿರ್ತಾನೆ, ಇದೆಲ್ಲ ಕೆಂಪು ಉಡುಪಾಗಿರ್ತಾನೆ. ಇದರಲ್ಲೂ ಆ ಶಕ್ತಿ ಸಂಚಯನ ಹಾಕೊಂಡು ಈತನ ಮುಖೇನ ಸತ್ಯ ಅಲ್ಲಿ ಸಾಕ್ಷಾತ್ಕಾರ. ಅಂದ್ರೆ ಈಗ ಇಲ್ಲಿ ಜನಗಳನ್ನು ನಂಬಿರ್ತಕ್ಕಂಥದ್ದು ಆ ಬಣ್ಣ ಹಾಕಿದಂಥ ವ್ಯಕ್ತಿ ದೈವ ನುಡಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಸತ್ಯವಾಗಿ ನಡೆದಿದೆ ನಡೆಯುತ್ತಿದೆ ಅಂತ ನಿಮ್ಮ ಒಂದು ಇದ ಹೇಗದು? ಹೇಗಂತ ಹೇಳಿದ್ರೆ ಚಿತ್ರ